ಕರ್ನಾಟಕಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ಕೊಟ್ಟಿರುವಂತಹ ಒಂದು ಆದೇಶ. ಇನ್ನು ಮುಂದೆ ಅಮರನಾಥ ದರ್ಶನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಲಿಂಗದ ಮುಂದೆ ಬಹಳ ಸೈಲೆಂಟ್ ಆಗಿ ಮನಸ್ಸಿನಲ್ಲಿಗೆ ದೇವರ ಧ್ಯಾನವನ್ನ ಮಾಡಿಕೊಂಡು ಬರಬೇಕು. ಎಲ್ಲೂ ಕೂಡ ಹರ ಹರ ಮಹಾದೇವ್ ಅಂತಕ್ಕಂತ ಘೋಷಣೆಯನ್ನ ಕೂಗೋ ಹಾಗಿಲ್ಲ ಇಲ್ಲಿ ಅಂತ. ಎಸ್, ಉಮರ್ ಶರೀಫರು ಸರ್, ತಮ್ಮ ಅಭಿಪ್ರಾಯ. ನಾನು ಹಿಂದೂ ನ್ಯೂಸ್ನಲ್ಲಿ ಓದ್ತಿದ್ದೆ, ಅದರಲ್ಲಿ ಏನು ಕಾರಣ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಜಾಸ್ತಿ ಘೋಷಣೆ ಮಾಡುವಾಗ ಅಲ್ಲಿರೋತಕ್ಕಂಥ ಅವಲಾಂಚಿ ಆಗೋದಕ್ಕೆ ಚಾನ್ಸ್ ಇದೆ, ಅಂದರೆ ಹಿಮಪಾತ ಆಗೋಕ್ಕೆ ಒಂದು ಚಾನ್ಸ್ ಇದೆ. ಅದಕ್ಕೆ ನಾವು ಒಂದು ಚಾನ್ಸ್ ಕೊಡಬಾರ್ದಂಥ ಒಂದು ಉದ್ದೇಶದಿಂದ ಆ ಜಾಗದಲ್ಲಿ ಮಾತ್ರ ಅಲ್ಲಿ ಸೈಲೆಂಟ್ ಝೋನ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಶಿವಲಿಂಗ ತರ ಕಾಣಿಸ್ಕೊಳ್ತಿದ್ದಲ್ಲ, ಆ ಜಾಗದಲ್ಲಿ ಮಾತ್ರ ಸೈಲೆಂಟ್ ಆಗಿ ನಿಮ್ಮ ಮನಸ್ಸಲ್ಲಿ ಮಾಡ್ಕೊಳ್ಳಿ ಅಂತ. ಹೀಗೆ ನಮ್ಮಲ್ಲಿ ಕೂಡ ಕೆಲವು ಜಾಗದಲ್ಲಿ ಹಂಗ ಮಾಡಿದ್ದಾರೆ. ಹೆಂಗಂತ ಹೇಳಿಕೊಂಡು ನಾವು ಮಕ್ಕಾಗೆ ಮದೀನಾಗೆಲ್ಲ ಹೋಗ್ತಿವಲ್ಲ, ಅಲ್ಲಿ ಕೂಡ ಕೆಲವು ಜಾಗದಲ್ಲಿ ನಾವು ಆರಾಧನೆ ಮಾಡಬಹುದು ಎಲ್ಲಾ ಕಡೆನೂ, ಆದ್ರೆ ಕೆಲವು ಜಾಗದಲ್ಲಿ ನಾವು ಅಲ್ಲಿ ಹೋಗಿ ನಿಂತ್ಕೊಳ್ಳಂಗಿಲ್ಲ. ಯಾಕಂದ್ರೆ ನಿಂತ್ಕೊಳ್ಳುವಾಗ ಏನಾಗುತ್ತೆ, ನೀವು ನೋಡಿರ್ತಾರ ಟಿವಿನಲ್ಲಿ ಕೂಡ ಒಂದ್ಸರಿ ತೋರಿಸ್ತಾರೆ, ಅಲ್ಲಿ ಹೋಗ್ಬಿಟ್ಟು ಆ ಬಟ್ಟೆಯನ್ನು ಇಟ್ಕೊಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಕೈಯನ್ನ ಅಲ್ಲಿ ರಬ್ ಮಾಡ್ಕೊಂಡಿರ್ತಾರೆ, ಅದೆಲ್ಲ ಕೂಡ ಇವಾಗ ತಡೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಕ್ರೌಡ್ ಗುಂಪು ಗುಂಪಾಗಿ ಸೇರ್ಕೊಂಡ್ಬಿಟ್ರೆ ಅಲ್ಲಿ ಸಾಯಕ್ಕೆ ಚಾನ್ಸ್ ಆಗಿದೆ. ಯಾಕಂದ್ರೆ ಲಕ್ಷಾಂತರ ಬರ್ತಾರೆ ಅಲ್ಲಿ. ಸೊ ಅವ್ರ ಒಂದು ಕಾನೂನನ್ನು ಅವರು ಚಾಲನೆಯನ್ನು ತರುವಾಗ ಅವ್ರಿಗೆ ಒಂದು ಲಾಜಿಕಲ್ ರೀಸನ್ ಇರುತ್ತೆ. ಹಾಗಾಗಿ ಇವಾಗ ಸುಪ್ರೀಂ ಕೋರ್ಟ್ ಬಂದು ಎಲ್ಲಿಗೂ ನೀವು ಬಂದು ಹರ ಹರ ಮಹಾದೇವ್ ಅಂತ ಹೇಳಬಾರಂತ ಹೇಳಿಲ್ಲ ಅವರು. ಅವ್ರ ಹೇಳಿಕೆ ಏನಂದ್ರೆ ಆ ಜಾಗದಲ್ಲಿ ಆ ಶಿವಲಿಂಗ ತರ ಒಂದು ಫಾರ್ಮ್ ಆಗಿದಲ್ಲ, ಅಲ್ಲಿ ಒಳಗೆ ಮಾಡಬೇಡಿ ಅಂತಾನೆ ಒಂದು ಅವ್ರ ಮಾತ ಇದೆ. ಹಾಗಾಗಿ ದೇವನ್ ಮೇಡ್ ಟೋಟಲ್ ಅಮರನಾಥ್ ಅನ್ನ ಸೈಲೆಂಟ್ ಝೋನ್ ಮಾಡಿಲ್ಲ. ಉಮರ್ ಶರೀಫ್, ಶಬ್ದ ಮಾಲಿನ್ಯ ಅನ್ನೋದಕ್ಕೆ ಜನ ಒಪ್ಪಲ್ಲ. ಈಗ ಶಬ್ದ ಮಾಲಿನ್ಯದಿಂದಾಗಿ ತೊಂದರೆಗಳಾಗುತ್ತಪ್ಪ, ಹಾಗಾಗಿ ನೀವು ಜೈಕಾರ ಕೂಗಬೇಡಿ ಅನ್ನೋದಾದ್ರೆ ಪ್ರಶ್ನೆಗಳು ಎಲ್ಲಾ ರೀತಿಯಲ್ಲೂ ಉದ್ಭವ ಆಗುತ್ತೆ. ಆಜಾನ್ ಕೂಗೋದು ಶಬ್ದ ಮಾಲಿನ್ಯ ಅಂತ ಕೆಲವರು ಅಪ್ಲಿಕೇಶನ್ ಹಾಕ್ತಾರೆ, ಚರ್ಚ್ ನಲ್ಲಿ ಗಂಟೆ ಬರ್ಸೋದು ಶಬ್ದ ಮಾಲಿನ್ಯ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ನೀವು ಯಾಕೆ ಜೈಕಾರಕ್ಕೆ ಬೇಡ? ಸೊ ಇದನ್ನ ಶಬ್ದ ಮಾಲಿನ್ಯ ಅನ್ನೋದನ್ನ ರೂಲ್ ಔಟ್ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ತಾವೇನು ಹೇಳ್ತೀರಾ? ನೋಡಿ, ಮಸೀದಿನಿಂದ ಕೂಡ ಅಜಾನ್ ಕೊಡುವಾಗ ಅದಕ್ಕೂ ಕೆಲವು ಕಂಡೀಷನ್ಸ್ ಇದೆ. ಅಂದ್ರೆ ಅದರಲ್ಲಿ ಒಂದು ಡೆಸಿಬಲ್ ಒಳಗೇನೆ ಅವ್ರು ಕೊಡಬೇಕಾಗಿರುತ್ತೆ, ಆ ವೇಳೆಯಲ್ಲಿನೇ ಕೊಡಬೇಕಾಗಿರುತ್ತೆ. ಅಂದ್ರೆ ಆ ಟೈಮ್ ಕೊಟ್ಟಿರುವ ಕಾನೂನು ಪ್ರಕಾರ ಯಾವ ಟೈಮ್ನಲ್ಲಿ ಅವ್ರು ಸೌಂಡ್ ಕೊಡಬಹುದು ಅಷ್ಟೇ ಕೊಡಬೇಕು. ಅದರ ನಂತರ ಅವ್ರು ಕೊಟ್ರೆ ಅದು ಕೂಡ ಅಫೆನ್ಸ್. ನಾನೇ ಒಂದ್ಸರಿ ಎಷ್ಟೋ ಸರಿ ನೋಡಿದೀನಿ, ನಮ್ಮ ಮಸೀದಿಗಳಲ್ಲಿ 10:30-11 ಗಂಟೆಗೆಲ್ಲ ಏನೊಂದು ಪ್ರೋಗ್ರಾಮ್ ಮಾಡ್ಕೊಂಡು ಲೌಡ್ ಸ್ಪೀಕರ್ ಹಾಕೊಂಡ್ ಬಿಡ್ತಾರೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಫೋನ್ ಮಾಡ್ಬಿಟ್ಟು, ನೋಡಿ ಎಲ್ಲರಿಗೂ ತೊಂದರೆ ಮಾಡ್ತಾವ್ರೆ ಇಲ್ಲಿ, ಅವ್ರನ್ನ ನಿಲ್ಸಿ. ಅವರು ಪೊಲೀಸ್ ಅವ್ರು ನನ್ಗೆ ಹೇಳ್ತಾರೆ ಇಲ್ಲ ಮುಸಲ್ಮಾನರು ಪ್ರೋಗ್ರಾಮ್ ಅಂತ. ನಾನು ಹೇಳ್ದೆ ನಾನೇ ಮುಸ್ಲಿಮ್ ರೀ, ನಾನೇ ಮುಸ್ಲಿಮು, ನಾನೇ ನಿಮ್ಗೆ ಫೋನ್ ಮಾಡಿ ಹೇಳ್ಕೊಳ್ತಿದ್ದೀನಿ ಅಂತ. ಏನಕ್ಕೆ ಹೇಳ್ಕೊಳ್ತೀನಿ ಅಂದರೆ ಸಿವಿಕ್ ಸೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿದೆ. ನನಗೆ ಇರುವ ಫ್ರೀಡಮ್, ನನಗಿರುವ ಸ್ವತಂತ್ರ ಬೇರೊಬ್ಬರಿಗೆ ತೊಂದರೆ ಆಗುವಂತದ್ದು ಇದ್ರೆ ನಾವು ಆ ಸ್ವತಂತ್ರ ನಮ್ಗೆ ಕಂಪ್ಲೀಟ್ ಆಗಿ ಯೂಸ್ ಮಾಡಂಗಿಲ್ಲ. ಹಾಗಾಗಿ ಕಾನೂನು ವ್ಯವಸ್ಥೆ ಮಾಡಿಕೊಟ್ಟಿದೆ, ನೀವು ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ನೀವು ಮಾಡಬಹುದು, ಸೌಂಡ್ ಕೊಡಬಹುದು. ಹಾಗಾಗಿ ಇದನ್ನ ನಾವು ಸೌಂಡ್ ಪೊಲ್ಯೂಷನ್ ಅನ್ನೋದಕ್ಕೆ ಆಗೋದಿಲ್ಲ. ಈಗ ಹಾಗಾದ್ರೆ ನಮ್ಮೇಲೆ ಇನ್ನೊಂದು ಮುಖ್ಯ ಪ್ರಶ್ನೆಗೆ ಬರ್ತೀನಿ ನಾನು. ಉಮರ್ ಶರೀಫ್, ಸಾಮಾನ್ಯವಾಗಿ ಕೋರ್ಟಿನ ತೀರ್ಪುಗಳನ್ನ ಯಾರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ, ನಾವು ಕೂಡ ಮಾಡ್ತಾ ಇಲ್ಲ. ಕೆಲವರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಹಿಂದೂಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಬೇಕು ಅಂತಾನೆ ಕೋರ್ಟ್ ಈ ತೀರ್ಪು ಕೊಟ್ಟಿದೆ. ನಮ್ಮ ದೇಶದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗ್ತಿದ್ದಾರೆ, ಬೇಕು ಅಂತ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ಗೆ ಅನುಕೂಲವಾಗುವಂತಹ ತೀರ್ಪುಗಳು ಬರ್ತಾ ಇದೆ, ಈ ತರನೂ ಮಾತಾಡ್ತಿದ್ದಾರೆ. ಅಂತ ಮಾತು ಬಂದು ಅದಕ್ಕೆ ನಾನು ಬೆಲೆ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಕೋರ್ಟ್ ತೀರ್ಪು ಏನೇ ಆದರೂ ಅದನ್ನು ನಾವು ಗೌರವಿಸಬೇಕಿದೆ. ಫಾರ್ ಎಕ್ಸಾಂಪಲ್, ಟ್ರಿಪಲ್ ತಲಾಖ್ ಬಗ್ಗೆ ಚರ್ಚೆ ನಡೀತು. ಹೌದು, ನನ್ನ ಹೇಳಿಕೆ ಏನಾಗಿತ್ತು ಅಂದ್ರೆ ಕೋರ್ಟ್ ತೀರ್ಪು ಏನೇ ಆಗಲಿ ಅದನ್ನ ನಾವು ಗೌರವಿಸಬೇಕು. ನೀವು ಒಪ್ಕೊಳ್ತಿರೋ ಬಿಡ್ತಿರೋ ಅದು ನಿಮ್ದು, ಅದು ಆಮೇಲೆ ನಿಮ್ಮ ಮನಸ್ಸಿಗೆ ಅದು ಇಷ್ಟವಾದ ತೀರ್ಪೋ ಇಲ್ಲನೋ ಅದು ಬೇರೆ ವಿಷಯ, ಅದು ಚರ್ಚೆ ಮಾಡಬೇಕೋ ಇಲ್ಲ ಅದು ಬೇರೆ ವಿಷಯ. ಆದ್ರೆ ಅದನ್ನ ಗೌರವಿಸಬೇಕಾಗಿದೆ. ಅಲ್ಲಿರೋರು ಬಂದು ಮುಸಲ್ಮಾನರಿಗೆ ಸಪೋರ್ಟ್ ಆಗಿ ತೀರ್ಪು ಕೊಡ್ತಾರೆ, ಹಿಂದೂಗಳಿಗೆ ವಿರೋಧವಾಗಿ ಕೊಡ್ತಾರೆ ಅಂತ ಹೇಳೋದೆ ಅದು ಸರಿಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ನೋಡಿದ್ರೆ ಮೆಜಾರಿಟಿ ಕೋರ್ಟ್ ನಲ್ಲಿ ಇರೋ ಜಡ್ಜ್ಗಳು ಹಿಂದೂಗಳು ಗೌರವ ಕೊಡುವುದು ಎಲ್ಲರಿಗೂ ಹಕ್ಕು ಬಾಧ್ಯತೆ. ಹೌದು, ಅದ ತೀರ್ಪು ಕೊಡುವಾಗ ಆ ತೀರ್ಪಿಗೆ ಕೊಟ್ಟಂತ ಕಾರಣಗಳನ್ನು ತಿಳಿಸಬೇಕು. ಎಲ್ಲವೂ ನ್ಯಾಯಕ್ಕೆ ಅದನ್ನ ಒಪ್ಕೊಳ್ತೀನಿ, ಅದ್ ಬೇರೆ ವಿಷಯ ಅಲ್ವಾ. ಆದ್ರೆ ಅನುಮಾನ ಪಡೋದು ಕೋರ್ಟ್ ಬಂದು ಮುಸ್ಲಿಮ್ಗೆ ಸಲಹೆಯನ್ನು ಮಾಡ್ಕೊಂಡು ಜಯಘೋಷಾದಿಗಳು ಘಂಟಾನಾದಗಳನ್ನ ಮಾಡಬಾರದು ಅನ್ಬೇಕಾದ್ರೆ
ಒಂದು ಕಾನೂನು ನೋಡಿಸಿ ಯಾರಿಗಾದ್ರೂ ಬೇರೆ ಸಂಪೂರ್ಣವಾಗಿ ಎಲ್ರಿಗೂ ಅನ್ಸೋದು ಬೇರೆ ಯಾವ್ದಾದ್ರೂ ಒಂದು ನಮ್ಮ ಇನ್ನೊಂದು 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 ನಮ್ಮ ಮನಸ್ಸಲ್ಲಿ ನಾನು ಇಂಥ ಧರ್ಮಕ್ಕೆ ಕೇಳಿ ಇನ್ನೊಂದು ನಾವು ಯಾರು ಕೂಡ ಅಬ್ಸರ್ವ್ ಮಾಡ್ತಾ ಇಲ್ಲ. ನಾವ್ ಇಲ್ಲಿ ಕೂತ್ಕೊಂಡು ಕೋರ್ಟ್ ಹಾಗೆ ಹೀಗೆ ಅಂತ ಮಾತಾಡ್ತಿದ್ವಿ ಹೊರತು ಅಮರನಾಥದ ಅಲ್ಲಿನ ವಾಸ್ತವಾಂಶ ಏನು ಅಂತಕ್ಕಂಥದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಲ್ವಾ ನಾವು. ಅಮರನಾಥದಲ್ಲಿ ಆಯ್ತಪ್ಪ 200 ವರ್ಷದಿಂದ ಆಗಿಲ್ಲ ಹಂಗಂದ್ಬಿಟ್ಟು ಮುಂದೆ ಆಗಿ ಅಂತನಾ? ಅದೇ ಇರೋದು ಪ್ರಶ್ನೆ. ಹಂಗಂದ್ಬಿಟ್ಟು ಮುಂದೆ ಆಗ್ಬಿಡ್ಲಿ ಅಂತನಾ? ಪ್ರಿಕಾಷನರಿ ಮೆಷರ್ಸ್ ತಗೊಂಡಿದ್ದಾರೆ. ಅಂದ್ರೆ ಉಮರ್ ಶರೀಫ್ ಅವರು ನೀವು ಅವಾಗಲೇ ಮಾತನಾಡ್ದಂಗೆ ಕೆಲವೊಂದನ್ನ ಇದೇ ಕಾರಣಕ್ಕೆ ಶಬ್ದ ಮಾಲಿನ್ಯನೇ ಆಗುತ್ತೆ ಅಂತ ಮಾಡಿದ್ದಾರೆ ಅನ್ನೋದಾದ್ರೆ ಅದನ್ನ ನಾನು ಒಪ್ಪಲ್ಲ ಅಂತಕ್ಕಂಥದ್ದು ತಾವು ಹೇಳಿದ್ರಿ. ಬಟ್ ಇನ್ನಷ್ಟು ಕ್ಲಾರಿಫಿಕೇಶನ್ ಕೊಟ್ಟು ಇಂಥ ಕಾರಣದಿಂದನೇ ಆಗ್ತಾ ಇದೆ. ಹೌದು ಅಲ್ವಾ? ಅಲ್ಲಿ ಹಿಮಪಾತ ಆಗ್ತಿದೆ ಅಂತ ಒಂದು ಕಾರಣ ಕೊಟ್ಟಿದ್ದಾರೆ. ಅದು ಹಿಂದೂ ಮ್ಯಾಗಝಿನ್ ಪೇಪರ್ನಲ್ಲಿ ನಾನು ಓದ್ದೆ. ಅದು ಏನಂದ್ರೆ ಅದರ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡುವಾಗ ನಾನು ಒಂದು ಬೆಟ್ಟದ ಮೇಲೆ ಇರುವಾಗ ನಾನು ಕೂಗುವಾಗ ಸೌಂಡ್ ಬಂದು ಎಕೋ ಆಗತ್ತೆ. ನೀವು ಒಂದ್ಸರಿ ಮಾತಾಡಿದ್ರು ಅದು ಎಕೋ ಆಗ್ತೇನೆ ಇರುತ್ತೆ. ಇನ್ನೂ ಜೋರಾಗಿ ಕೂಗಿದ್ರೆ ಇನ್ನೂ ಸೌಂಡ್ ಬಂದು ಅಲ್ಲಿಂದ ಹೊಡೆಯುತ್ತೆ ಇಲ್ಲಿಂದ ಹೊಡೆಯುತ್ತೆ. ಅದು ಏನಾಗುತ್ತೆ ಅಂದ್ರೆ ಸೌಂಡ್ ವೇವ್ಸ್ ಬಂದು ಬೌನ್ಸ್ ಆಗ್ತೇನೆ ಇರುತ್ತೆ. ನಿಮ್ಗೆ ಗೊತ್ತಿದೆ ಸ್ಟುಡಿಯೋ ಒಳಗೆ ಕೂಡ ನಿಮ್ ಸೌಂಡ್ ಎಕೋ ಮಾಡೋಕ್ಕೆ ಏನೋ ಮಾಡ್ತಿರತ್ತ. ಸೊ ಸೈಂಟಿಫಿಕ್ ಆಗಿ ನಾನು ನೋಡಕ್ ಹೋದ್ರು ಕೂಡ ಒಂದು ವೇಳೆ ಕಾರಣ ಇರ್ಬೋದು ಅಂತ ಅನ್ಸುತ್ತೆ. ಇವಾಗ ಕಾರ್ನಲ್ಲಿ ಹೋಗ್ತಾರೆ, ಹೋಗ್ತಿರುವಾಗ ಒಂದು ಸ್ಪೀಕರ್ ಫುಲ್ ವಾಲ್ಯೂಮ್ ಮಾಡ್ಕೊಳ್ತಾರೆ, ನಮ್ಮ ಮನೆಯಲ್ಲಿ ಇರುವ ಗ್ಲಾಸ್ ಎಲ್ಲ ಬಂದು ವೈಬ್ರೇಟ್ ಆಗುತ್ತೆ. ಸೊ ಆ ವೈಬ್ರೇಷನ್ ಇದೆಲ್ಲ ಇದು ಅಲ್ಲಿ ಇನ್ನೂ ಜಾಸ್ತಿ ಇರುತ್ತಾ ಅಧಿಕವಾಗಿರುತ್ತಾ ಅಂತ ನನಗೆ ಒಂದು ಪ್ರಶ್ನೆ ಇರೋದೇ ಹೊತ್ತು. ಇದು ಸೈಂಟಿಫಿಕ್ ಆಗಿ ಒಂದು ವೇಳೆ ಇದ್ರೆ ಅದನ್ನ ನಾವು ಚರ್ಚೆ ಮಾಡಬಹುದು. ನಾಗೇಂದ್ರ ಜೋಯಿಸ್.